ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಪ್ರತಾಪ್ನ ಅಂದ್ರೆ ಆಚೆ ಕಳಿಸಲು ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ವಿನಯ್, ಆದ್ರೆ ಅದು ವರ್ಕೌಟ್ ಆಗ್ತಿಲ್ಲ. ಅವರು ಕೂಡ ಈಗ ಸೇಫ್ ಆಗಿದ್ದಾರೆ. 13ನೇ ವಾರಕ್ಕೆ ಒಳ್ಳೆ ಒಂದು ಟಕ್ಕರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ವಿನಯ್ ಮತ್ತು ಪ್ರತಾಪ್. ಸೊ ನೋಡ್ಬೇಕು ಯಾವ ರೀತಿ ಒಂದು ಗೇಮ್ ಪ್ಲಾನ್ ಆಗಿರ್ಬೋದು, ಯಾವ ರೀತಿ ಗೇಮ್ ನಲ್ಲಿ ಆಟ ಆಡ್ತಾರೆ, ಭಾಗಿಯಾಗ್ತಾರೆ ಅಂತ ನೋಡ್ಬೇಕು. ವಿನಯ್ ಮತ್ತು ಪ್ರತಾಪ್ ನಡುವೆ ಇದೆಲ್ಲ ಸಿಗಾಬಿಡೆ ಒಂದು ರೀತಿಯಲ್ಲಿ ಜಾಸ್ತಿ ಕಾಂಪಿಟೇಷನ್ ಇದೆ. ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಡ್ರೋನ್ ಪ್ರತಾಪ್, ಆದ್ರೆ ಸಿಗಾಬಟ್ಟೆ ಸ್ಮಾರ್ಟ್ ವರ್ಕ್ ಸಕ್ಕ ಸಿಗಾಬಟ್ಟೆ ಬ್ರಿಲಿಯಂಟ್ ಆಗಿ ಆಟ ಆಡ್ತಾರೆ. ಆದ್ರೆ ಈ ಕಡೆಯಿಂದ ನೋಡೋದಾದ್ರೆ ತುಂಬಾನೇ ಅಗ್ರೆಸಿವ್ ಆಗಿ ಆಟ ಆಡುತ್ತೋ, ಸ್ವಲ್ಪ ರೀತಿಯಲ್ಲಿ ಭಯವನ್ನು ಕೂಡ ಪಡಿಸ್ತಾರೆ ವಿನಯ್ ಅವರು. ಫಿಸಿಕಲಿ ಅವರು ಸ್ಟ್ರಾಂಗ್ ಇದ್ದಾರೆ, ಆದ್ರೆ ಗೇಮ್ ಪ್ಲಾನ್ ಮಾಡುವುದಾಗಿರ್ಬೋದು ಅಷ್ಟೊಂದು ಅವ್ರಿಗೆ ಗೊತ್ತಾಗೋದಿಲ್ಲ. ಪ್ರತಾಪ್ ಅದ್ರಲ್ಲಿ ತುಂಬಾನೇ ಚಾಣಕ್ಯ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಸಾಕಷ್ಟು ರೀತಿಯಲ್ಲಿ ಆಚೆ ಕಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಿನಯ್, ಆದ್ರೆ ಅದು ವರ್ಕೌಟ್ ಆಗ್ತಿಲ್ಲ. ಅವರ ಕಡೆ ಅವರು ಆಚೆ ಹೋಗ್ತಾ ಇದ್ದಾರೆ, ನೋಡಿರ್ಬೋದು ಸ್ನೇಹಿತ ಅವರು ಔಟ್ ಆದ್ರು, ನಂತರದಲ್ಲಿ ನೀತು ಅವರು ಔಟ್ ಆಗ್ತಾರೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಕೂಡ ಔಟ್ ಆಗ್ತಾ ಬರ್ತಾ ಇದ್ರು ಒಬ್ಬೊಬ್ಬರೇ, ಆದ್ರೆ ಪ್ರತಾಪ್ ಮಾತ್ರ ಔಟ್ ಆಗ್ತಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಅವರು ಫಿನಾಲಿಗೆ ಹೋಗುವಂತ ಎಲ್ಲಾ ಲಕ್ಷಣವೂ ಕೂಡ ಇದೆ, ಎಲ್ಲಾ ಪೊಟೆನ್ಶಿಯಲ್ ಕೂಡ ಇದೆ. ವಿನಯ್ ಅವರು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಬಾರಿ ಡೇಂಜರ್ ಝೋನ್ ಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಕೂಡ ಒಂದು ಡೇಂಜರ್ ಝೋನ್ ನಲ್ಲಿ ಇದ್ರು, ಆದ್ರೆ ಒಂದು ವೋಟ್ಸ್ ಗಳ ಮೂಲಕ ಅವ್ರಿಗೂ ಜಾಸ್ತಿ ವೋಟ್ಸ್ ಗಳು ಸಿಗುತ್ತೆ, ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅವ್ರಿಗೂ ಕೂಡ ಜಾಸ್ತಿ ಇದೆ, ಅವ್ರು ಸೇವ್ ಆಗ್ತಾರೆ. 13ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ, ಈ ವಾರ ಅವರು ನಾಮಿನೇಟ್ ಆಗ್ತಾರೆ ಅಂತ ಎಲ್ಲರ ಒಂದು ಅಭಿಪ್ರಾಯ. ಯಾಕೆಂದ್ರೆ ಅಷ್ಟೊಂದು ರೀತಿಯಲ್ಲಿ ಶತ್ರು ಆಗಿರ್ಬೋದು ಟಾರ್ಗೆಟ್ ಯಾವ್ದನ್ನು ಕೂಡ ಮಾಡ್ತಿರ್ತಾರಲ್ಲ. ಸೊ ಹೀಗಾಗಿ ಪ್ರತಾಪ್ ಅವರು ನಾಮಿನೇಟ್ ಆಗ್ತಾರೆ ಮತ್ತು ವಿನಯ್ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಎಂದಿನಂತೆ ಈ ವಾರ ಅವರು ಕೂಡ 100% ಇಬ್ಬರು ಕೂಡ ಸೇವ್ ಆಗಿ ಆಗ್ತಾರೆ. ಅವರು ಫಿನಾಲಿಗೆ ಹೋಗುವ ತನಕ ಇದೇ ರೀತಿ ಆಟಾಡ್ಕೊಂಡು ಹೋಗ್ತಾರೆ. ಕಾಂಪಿಟೇಷನ್ ಅಂತೂ ತುಂಬಾ ಸಿಗಬಡೆ ಜೋರ್ ಆಗಿದೆ. ನಿಮ್ಮ ಒಂದು ಸಪೋರ್ಟ್ ಆಗಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಾಪ್ನ ಆಚೆ ಕಳಿಸೋ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗೋದಿಲ್ಲ, ಆದರೂ ಕೂಡ ಒಂದು ಪ್ರಯತ್ನದಲ್ಲಿದ್ದಾರೆ ವಿನಯ್ ಅವರು. ಸಾಕಷ್ಟು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರೆ ಅದರ ಸಾಧ್ಯ ಆಗ್ತಿಲ್ಲ. ನೋಡ್ಬೇಕು ಮುಂದೆ ಯಾರು ಎಲಿಮಿನೇಟ್ ಆಗ್ತಾರೆ, ಏನಾಗುತ್ತೆ ಅಂತ. ಪ್ರತಾಪ್ ವಿನರ್ ಆಗ್ತಾರಾ, ವಿನಯ್ ವಿನರ್ ಆಗ್ತಾರಾ, ಇಬ್ಬರ ನಡುವೆ ಸಾಕಷ್ಟು ಪೈಪೋಟಿ ಇದೆ. ನೋಡೋಣ ಏನಾಗ್ಬೋದು ಅಂತ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ, ಯಾರು ವಿನರ್ ಆಗ್ಬೋದು ಇವರ ಇಬ್ಬರಲ್ಲಿ, ನೋಡ್ಬೇಕಾಗಿದೆ.